ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಮೇ ಹತ್ತನೆಯ ತಾರೀಕು ಮತದಾನ ಮತ್ತು ಹದಿಮೂರನೆಯ ತಾರೀಕು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಕರ್ನಾಟಕದ ಜನತೆಯ ಮುಂದೆ ಪಬ್ಲಿಕ್ ಟಿ ವಿ ಈ ಪ್ರಾಥಮಿಕ ಕ್ಷೇತ್ರವಾರು ಪಕ್ಷವಾರು ಸರ್ವೆ ನಾಟ ಅಭ್ಯರ್ಥಿಗಳು ಮತ್ತು ಈ ಒಳ ಮೀಸಲಾತಿಯೆಲ್ಲ ಬಿಟ್ಟು ಸಾಮಾನ್ಯವಾಗಿ ಈ ಬಾರಿ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ವಿಪರೀತವಾಗಿ ಕುತೂಹಲ ಇರುವುದು ಮತ್ತು ಕಾಂಗ್ರೆಸ್ಸಿಗೆ ಅತಿ ಹೆಚ್ಚಿನ ವಿಶ್ವಾಸ ಇರುವ ಪ್ರದೇಶ ಕರಾವಳಿ ಕರ್ನಾಟಕ ಕರಾವಳಿ ಕರ್ನಾಟಕದ ಜನ ಹಿಂದುತ್ವವನ್ನು ತಿರಸ್ಕರಿಸಿಯೋ ಅಥವಾ ಇವರ ಮಾತುಗಳನ್ನು ಜಾತ್ಯತೀತತೆಯನ್ನು ಒಪ್ಪಿಯೋ ಅಥವಾ ಸಂಘರ್ಷದ ವಾತಾವರಣ ನಮಗೆ ಬೇಡ ಎಂಬ ಹೊಸ ತೀರ್ಮಾನದೊಂದಿಗೆಯೋ ನಮ್ಮ ಜೊತೆ ಹೆಜ್ಜೆ ಹಾಕಬಹುದು ಎಂಬುದು ಕಾಂಗ್ರೆಸ್ಸಿನ ನಂಬಿಕೆ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಜೊತೆ ಅವರು ಉಳದೇ ಉಳಿದುಕೊಳ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಹಾಗಾಗಿ ಸ್ಥಾನಗಳು ಅತಿ ಹೆಚ್ಚಿಲ್ಲದಿರಬಹುದು ಆದರೆ ರಾಜ್ಯದಲ್ಲಿ ಈ ಬಾರಿ ಅತಿ ಹೆಚ್ಚು ಸದ್ದು ಮತ್ತು ಸುದ್ದಿ ಮಾಡಿದಂತಹ ಕರಾವಳಿ ಕರ್ನಾಟಕದ ಜನತೆಯ ಅಭಿಪ್ರಾಯ ಅಥವಾ ಮೂಡ್ ಆಫ್ ಕರಾವಳಿ ಏನಿದೆ ಅನ್ನೋದನ್ನು ನೋಡೋಕ್ಕೆ ನಾವು ಹೋಗಬೇಕು ಸೊಂಗ್ ಇನ್ಸೈ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮೂರು ಜಿಲ್ಲೆಗಳನ್ನು ಹೊಂದಿಕೊಂಡಂತೆ ಇರುವಂತಹ ಕರಾವಳಿ ಕರ್ನಾಟಕದ ಜನತೆ ಏನನ್ಕೊತಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಏಳು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ಗೆದ್ದಿದೆ ಕಳೆದ ಬಾರಿ ಕಳೆದ ಬಾರಿ ಏಳು ಈ ಬಾರಿ ಏಳೇ ಕಾಣಿಸ್ತಾ ಇದೆ ಲುಕ್ ಎಟ್ ದಿಸ್ ಏಳಕ್ಕೆ ಏಳು ಕ್ಷೇತ್ರಗಳನ್ನ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿದೆ ವಿಚ್ ವಿಚ್ರ್ ಯು ಟಿ ಅದು ಅದು ಹಾಗೆ ಬಟ್ ಅಪಾಯದಲ್ಲಿದೆ ಖಾದರ್ ಕ್ಷೇತ್ರ ಎಸ್ ಯಾಕೆ ಅಂತ ಹೇಳ್ತೀನಿ ಯು ನೋ ವಾಟ್ ಎಸ್ ಎಸ್ ಡಿ ಡಿ ಪಿ ಪಿ ಐ ಐ ಕೇಳಿಕೊಳ್ಳೋದು ಅಲ್ಲಿ ಏನು ಏನು ಮಾಡುತ್ತೆ ಮಾಡುತ್ತೆ ಅಂತ ಗೊತ್ತಿಲ್ಲ ನನಗೆ ಬಟ್ ಸದ್ಯಕ್ಕಂತೂ ಅದು ಕಾದರ್ದೇ ಇದ್ದಂಗಿದೆ ಜೆ ಡಿ ಎಸ್ ಇಲ್ಲ ಅಲ್ಲಿ ತೋರ್ಸಕ್ ಆಗ್ತಾನೆ ಇಲ್ಲ ಅದಕ್ಕೆ ದಕ್ಷಿಣ ಕನ್ನಡದಲ್ಲಿ ಆ ರೀತಿಯಾದಂಥ ರೀತಿಯಾದಂತಹದಲ್ಲಿ ಉಡುಪಿಗೆ ಹೋಗೋಣ ಐದು ಐದು ಬಿ ಜೆ ಪಿಲಿ ಕಾಣಿಸಿತ್ತು ಕಳಬಾರಿ ಬಾರಿ ಹದಿನೆಂಟರಲ್ಲಿ ಹೌದು ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಜೀರೋ ಕಾಣಿಸ್ತಿದೆ ಲಾಸ್ಟ್ಲಿ ಉತ್ತರ ಕನ್ನಡ ಆರಿದೆ ನಾಲ್ಕು ಬಿ ಜೆ ಪಿ ಹತ್ರ ಇತ್ತು ಎರಡು ಕಾಂಗ್ರೆಸ್ ಅಲ್ಲಿದೆ ಎರಡು ಹಂಗೆ ಹೋಲ್ಡ್ ಇಟ್ಕೊಂಡಿದ್ದಾರೆ ಹಾಗೆ ಹೋಲ್ಡ್ ಅಲ್ಲಿ ಇದ್ದಂಗಿದೆ ವ್ಯತ್ಯಾಸಗಳು ಕಾಣಿಸ್ಕೊಳ್ದಂಗಿಲ್ಲ ಸರ್ ಅದ್ರ ಇಲ್ವಲ್ಲ ಇಲ್ಲೊಂದು ಕಾಣಿಸ್ಬೇಕಲ್ಲ ವ್ಯತ್ಯಾಸ ಹೆಬ್ಬಾರದು ಹೆಬ್ಬಾರದು ಕಾಂಗ್ರೆಸ್ ಇಂದ ಈ ಕಡೆ ಹೋಗ್ಬೇಕಾಗಿ ಹಾ ಬಿಜೆಪಿ ಕಡೆಗೆ ಅಲ್ಲಿ ಬಿಜೆಪಿ ಬರೋಂಗಿದೆ ಒಂದು ಒಂದು ಮೈನಸ್ ಆಗುತ್ತೆ ಅದು ಒಂದು ಮೈನಸ್ ಇದ್ದಂಗೆ ಇದೆ ಅದಲ್ಲಿ ಎಸ್ ಐ ಥಿಂಕ್ ಐ ಥಿಂಕ್ ವಿಲ್ ವಿ ನೀಡ್ ಟು ಮೇಕ್ ಎ ಸ್ಮಾಲ್ ಕರೆಕ್ಷನ್ ಅನ್ಸುತ್ತೆ ನನಗೆ ಹೆಬ್ಬಾರ್ದು ಇಟ್ಸ್ ಎ ಸ್ಟ್ರಾಂಗ್ ಕೇಸ್ ಅಗೈನ್ ಅಫ್ಕೋರ್ಸ್ ಅಲ್ಲಿ ರಿವರ್ಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಬಿ ಜೆ ಪಿ ಇದ್ರು ಅವ್ರು ಬಂದಿದ್ದಾರೆ ಹಾಗಾಗಿ ಫೈಟಿಂಗ್ ಆಗ್ಬೋದು ಆಗಲ್ಲ ಅಂತಲ್ಲ ಮತ್ತೆ ಜೆ ಡಿ ಎಸ್ಗೆ ಅಲ್ಲಿಲ್ಲ ಸೊ ಒಟ್ಟು ಕರಾವಳಿಯಲ್ಲಿ ಸ್ಥಾನಗಳು ಹತ್ತೊಂಬತ್ತು ಈ ಮೂರು ಜಿಲ್ಲೆಗಳಿಂದ ಅದು ಹತ್ತೊಂಬತ್ತರಲ್ಲಿ ಹದಿನಾರು ಬಿಜೆಪಿ ಮೂರು ಕಾಂಗ್ರೆಸ್ ಕಾಣಿಸ್ತಾ ಇದೆ ಐದಾರು ಮೂರು ಅಥವಾ ಎರಡು ಕಾಣಿಸುತ್ತೆ ಹದಿನಾರು ಅಥವಾ ಹದಿನೇಳಾಗ್ಬೋದು ಬಿಜೆಪಿ ಹದಿನೇಳಾಗುತ್ತೆ ಹದಿನಾರು ಮೈನಸ್ ಆಗುತ್ತೆ ಕಾಂಗ್ರೆಸ್ಗೆ ಮೂರು ಅಥವಾ ಎರಡು ಕೇಳಿ ಎರಡು ಕೇಳಿ ಈ ಥರ ಇದೆ ಯಾಕೆ ಪರಿಸ್ಥಿತಿ ವೈ ಎಕ್ಸಾಕ್ಟ್ಲಿ ಈ ಪ್ರಶ್ನೆ ಬಹುಶಃ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಆಗಲೇ ಬಂದಾಗ ಒಂದು ಪ್ರಶ್ನೆ ಬಂದಾಗ ಹೇಳ್ತು ಧರ್ಮ ಜಾತಿ ಹೇಳ್ಕೊಳಲ್ಲ ಅಂದಾಗ ಧರ್ಮದಿಲ್ಲ ಇಲ್ಲ ಅಂದೆ ಅದ್ರ ಹೇಳ್ಕೊಳ್ಳೋದು ಪ್ರಾರಂಭ ಆಗಿದೆ ಅಂದೆ ಅದರ ಮೊದಲನೆಯ ಜಾಗ ಇದೆ ಬಟ್ ಕರಾವಳಿಯಲ್ಲಿ ದೇ ಡೋಂಟ್ ನಾಟ್ ಹೆಸಿಟೇಟ್ ಡೋಂಟ್ ಹೆಸಿಟೇಟ್ ಸರ್ ಅಲ್ಲ ಸರ್ ಕರಾವಳಿ ಭಾಗದಲ್ಲಿ ಹಿಂದುತ್ವ ವರ್ಕಾಟೋದಾದರೆ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವ ವರ್ಕಾಟಕಾಗಲ್ಲ ಪ್ರಾಂತ್ಯವಾರು ನಾನು ನಿಮ್ಗೆ ಹೇಳದೆ ಆಗ ಓಕೆ ಪ್ರಾಂತ್ಯವಾರು ಇದು ಸಮಸ್ಯೆಗಳು ಮತ್ತು ಆಯಾ ಪ್ರಾಂತ್ಯಗಳಲ್ಲಿ ಉದ್ಭವವಾಗುವ ಸಮಸ್ಯೆಗಳಿಗೆ ಆಯಾ ಸಮುದಾಯಗಳು ನೀಡುತ್ತಿರುವ ಪ್ರತಿಕ್ರಿಯೆಗಳು ಯಾವಾಗ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗತ್ತೆ ಕೌಂಟರು ಇನ್ಕ್ರೀಸ್ ಆಗುತ್ತೆ ಲಾ ಆಫ್ ಫಿಸಿಕ್ಸ್ ಇಟ್ಸ್ ಎ ಸಿಂಪಲ್ ಲಾ ಆಫ್ ಫಿಸಿಕ್ಸ್ ಆಗಲೇಬೇಕು ಹಾಗಾಗಿ ನಿಮಗೆ ಇಲ್ಲಿ ಹೆಚ್ಚಿಗೆ ಕಾಣಿಸುತ್ತೆ ಈ ಭಾಗದಲ್ಲಿ ಅದು ಎಷ್ಟು ಆಳವಾಗಿದೆ ಅಂತಂದರೆ ಅದರ್ವೈಸ್ ದಿಸ್ ಶುಡ್ ಚೇಂಜ್ ಚೇಂಜ್ ಆಗಬೇಕು ಆಗತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಇವತ್ತು ಕಾಣಿಸ್ತಿರೋದ್ರಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗೋಂಗೆ ಕಾಣಿಸ್ತಾ ಇಲ್ಲ ಅಲ್ಲಿ ಹಾಗಿದ್ರೆ ಏನು ಜನ ಭಾರತೀಯ ಜನತಾ ಪಕ್ಷ ಅವ್ರಿಗೆ ಏನಲ್ಲಿ ಚಿನ್ನದ ಉಪ್ಪರಿಗೆ ಇರುವಂತಹ ಅರಮನೆಗಳನ್ನು ಕಟ್ಟಿಕೊಟ್ಬಿಟ್ಟಿದ್ದಾರೆ ಯೆ ಇಲ್ಲ ಹಾಗಾದ್ರೆ ಯಾಕೆ ಕೆಲವೊಮ್ಮೆ ಸೈದ್ಧಾಂತಿಕ ಮತ್ತು ಜೀವನದ ಕೆಲವು ನಿಲುವುಗಳು ನನ್ನೆಲ್ಲ ಸಂಕಷ್ಟಗಳನ್ನು ದಾಟಿ ತೀರ್ಮಾನ ಮಾಡಿಸ್ಬಿಡುತ್ತೆ ಸೈದ್ಧಾಂತಿಕ ಮಾಡಿಸ್ಬಿಡುತ್ತ ಅದು ಒಂದ್ಸರಿ ಕನ್ಸಂಪ್ಷನ್ ಸ್ಟಾರ್ಟ್ ಆದರೆ ಎಂಡ್ ಆಗಲ್ಲ ದಿ ಮೋಸ್ಟ್ ಪವರ್ಫುಲ್ ವೆಪನ್ ಅತ್ಯಂತ ಪ್ರಬಲ ಅಸ್ತ್ರ ಯಾವುದು ಅಂತ ಯಾರು ಕೇಳಿದ್ರೆ ನ್ಯೂಕ್ಲಿಯರ್ ವೆಪನ್ ಅಲ್ಲ ಧರ್ಮ ಈ ವಿಚಾರದಲ್ಲೂ ಯಾವುದು ಕೂಡ ನಿಲ್ಲ ಇದು ಕ್ರಿಶ್ಚಾನಿಟಿಗೂ ಬರುತ್ತೆ ಬರುತ್ತೆ ಎಲ್ಲದಕ್ಕೂ ಇದು ನಾನು ಬರೀ ಹಿಂದೂಗೆ ಅಂತ ಹೇಳಿಲ್ಲ ಹಿಂದೂಗೆ ಅಂತ ಹೇಳಿಲ್ಲ ಎಲ್ಲರಿಗೂ ಬರುತ್ತೆ ಧರ್ಮ ಇಸ್ ದ ವೆರಿಪೋರ್ಟೆಂಟ್ ಪ್ರಬಲವಾದ ಅಸ್ತ್ರ ಅದು ಯಾವ ಸಮಸ್ಯೆಗಳು ಕಣ್ಣಿಗೆ ಮುಂದೆ ಅದನ್ನು ಮೀರಿ ಮನಸ್ಸು ತಿಂಕ್ ಏ ಕಷ್ಟ ಇರೋದೇ ಹೆಂಗ ಅನುಭವಿಸೋಣ ಬಿಡು ಪವರ್ ಆಫ್ ದಿ ರಿಲಿಜನ್ ಜನ ಎಲ್ಲವನ್ನು ಮರಿತಾರೆ ಅದನ್ನು ನ್ಯೂಕ್ಲಿಯರ್ ವೆಪನ್ ಬಿದ್ದ ಪ್ರದೇಶದಲ್ಲಿ ಆಸುಪಾಸಿನಲ್ಲಿ ಇನ್ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ತೊಂದರೆ ಮಾಡುತ್ತೆ ಧರ್ಮ ಹಂಗಲ್ಲ ಸರ್ವವ್ಯಾಪಿ ಸರ್ವಾಂತರ್ಯಾಮಿ ದಾಟ್ ಇಸ್ ದಿ ಪವರ್ ಆ್ಯಂಡ್ ವೇರ್ ಎವರ್ ಸಚ್ ಥಿಂಗ್ಸ್ ವರ್ಕ್ ಯು ಕೆನಾಟ್ ಸ್ಟಾಪ್ ಇಟ್ ಅದನ್ನು ಚೇಂಜ್ ಮಾಡಬೇಕಾದ್ರೆ ತುಂಬ ಕಷ್ಟಪಡಬೇಕು ಅಪೋ ಅದರ್ ಸೈಡ್ ಇರೋರುಗಳು ಲೈಕ್ ಪಿ ಜೆ ಪಿ ಹಳೆ ಮೈಸೂರು ಕಷ್ಟಪಡಬೇಕಾಗಿರೋ ಪಡ್ಬೇಕಾಗಿರೋ ಹಂಗೆ ಇಲ್ಲಿ ಬೇರೆ ಪಕ್ಷಗಳಿಗೂ ಕಷ್ಟ ಅಷ್ಟೇ ಹೊರಗಡೆ ಹೋಗಿ ಸರ್ ಅಲ್ರಿ ಸಮುದ್ರ ತೀರದಲ್ಲಿ ನೆಮ್ಮದಿಯಾಗಿ ನಿಂತ್ಕೊಂಡು ಒಂದು ಆರಾಮಾಗಿ ಇರೋದು ಬುಟ್ಟು ಎಲ್ಲ ನಾವು ಈಗ ಒಳಗೆ ಒಳಗಿದೇವಲ್ಲ ಹೊರಗೆ ಸದರದ ಒಳಗಡೆ ಸರ್ ಆಚೆ ಹೋಗೋಣ ಆಲ್ ರೈಟ್ ಹೋಗೋಣ ಅವರೆಗೆ ಆಚೆ ಹೋಗ್ಬಿಡು ಲಾಸ್ಟ್ ಹೊಸ ಮುಖಗಳಿಗೆ ಪ್ರಯೋಗ ಮಾಡಿದ್ರು ಬಿಜೆಪಿ ಅವರೆಲ್ಲರೂ ಕೂಡ ಗೆದ್ಬಿಟ್ರು ಅಂದ್ರೆ ಇಲ್ಲಿ ನೀವು ಹೇಳದಂಗೆ ಬೇರೆ ಪ್ರಾಂತ್ಯಗಳಿಗೆ ಹೋದ್ರೆ ಅಲ್ಲಿ ಪಕ್ಷ ಅಭ್ಯರ್ಥಿ ಕೌಂಟ್ ಆಗುತ್ತೆ ಇಲ್ಲಿ ಅಭ್ಯರ್ಥಿ ಕೌಂಟ್ಗೆ ಇಲ್ವಾ ಕರಾವಳಿ ಅಭ್ಯರ್ಥಿ ಕೌಂಟ್ಗೆ ಇರುತ್ತೆ ಅಭ್ಯರ್ಥಿ ಕೌಂಟ್ಗೆ ಇಲ್ಲ ಅಂತ ನಾನು ಹೇಳಕ್ಕೆಲ್ಲ ಆದರೆ ಸಿದ್ಧಾಂತ ಮತ್ತು ಧರ್ಮದ ಮಧ್ಯೆ ಮತ್ತು ಅತ್ಯಂತ ಪ್ರಬಲವಾಗಿರುವ ಪಕ್ಷದ ಕಾರ್ಯಕರ್ತರ ಪಡೆಯ ಮಧ್ಯೆ ಅಭ್ಯರ್ಥಿ ಗೌಣವಾಗುತ್ತೆ ಹಾಗಾಗಿ ಅದಲ್ವೇ ಅಲ್ಲ ಅಂತ ನಾನು ಹೇಳಲ್ಲ ಆದರೆ ಈ ಮೂರಂಶ ಇದೆಯಲ್ಲ ಯಾವುದು ಪ್ರಬಲವಾದ ಕಾರ್ಯಕರ್ತರ ಪಡೆ ಪಕ್ಷ ಮತ್ತು ಆ ಧರ್ಮ ಆಧಾರಿತ ಚಿಂತನೆಯ ರಾಜಕಾರಣ ಇದು ಅಭ್ಯರ್ಥಿಯನ್ನು ಡೌನ್ ಮಾಡಿಬಿಡುತ್ತೆ ಆ ಮೂರ್ರ ಮೇಲೆ ಓಟ್ ಹಾಕೋವಾಗ ಅಭ್ಯರ್ಥಿ ಹಾಕಿ ಇವರಿಗೆ ಹಾಕ್ತಾರೆ ಬಟ್ ಬಟ್ ಈ ಬಾರಿ ಎಲೆಕ್ಷನ್ ಅಲ್ಲಿ ಸರ್ ನಾವು ಇಷ್ಟೆಲ್ಲ ನೋಡ್ಕೊಳ್ತಾ ಇದೀವಿ ಬಟ್ ಜನರಲ್ ಆಗಿ ನಾನು ನೋಡೋದಾದ್ರೆ ನಾವು ಗ್ರೌಂಡ್ ಅಲ್ಲಿ ಹೋದಾಗ ಸರ್ ಸಿಲಿಂಡರ್ ಬೆಲೆ ಏರಿಕೆ ಆಗಿರುವಂತಹ ವಿಚಾರದಲ್ಲಿ ಬಹಳ ಎಫೆಕ್ಟ್ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ ಇನ್ನೊಂದ್ ಕಡೆಗೆ ಅಕ್ಕಿ ವಿಚಾರದಲ್ಲಿ ಕಾಂಗ್ರೆಸ್ ಹೇಳ್ತಾ ಇರುವಂತಹ ವಿಚಾರ ಯಾಕಂದ್ರೆ ನಮ್ ರಾಜ್ಯದಲ್ಲಿ ಅತ್ಯಂತ ಬೋಗಸ್ ವ್ಯವಸ್ಥೆ ಅಂತ ಏನಾರಿದ್ರೆ ಬಿ ಪಿ ಎಲ್ ಸ್ಕೀಮ್ ಇನ್ನೊಂದಿಲ್ಲ ಅಂತ ಆದರೆ ಬಿ ಪಿ ಎಲ್ ಅಷ್ಟು ಅದ್ಭುತವಾದ ಯೋಜನೆ ಇಲ್ಲವೂ ಇಲ್ಲ ಕಡು ಬಡತನದಲ್ಲಿ ಅನ್ನಕ್ಕೆ ಬಡಿದಾಡಿಕೊಂಡು ಅಳಬೇಕಾದಂಥವ್ರಿಗೆ ಅದು ಸಂಜೀವಿನಿ ಅದು ಹೋಗುತ್ತೆ ಇಟ್ಸ್ ಟೆರಿಬಲಿ ಮಿಸ್ಯೂಸ್ಡ್ ಬಟ್ ವೆರಿ ಯೂಸ್ಫುಲ್ ಸ್ಕೀಮ್ ಅದರ ಎಫೆಕ್ಟ್ ಪರ್ಸೆಂಟೇಜ್ ಆಫ್ ಎಫೆಕ್ಟ್ ಯಾರ ಮೇಲೆ ಆಗ್ಬಹುದು ಅಂದ್ರೆ ಹತ್ತು ಕೆ ಜಿ ಅಕ್ಕಿಯನ್ನು ಬಳಸಿಕೊಳ್ಳುವ ಕುಟುಂಬಗಳಿಗಾಗಬಹುದು ಭಾಳ ಕುಟುಂಬಗಳಿಗೆ ಏಳು ಕೆ ಜಿ ಅಕ್ಕಿ ಸಾಕಾಗಿರುತ್ತೆ ಅಂಥವ್ರದ್ರ ಬಗ್ಗೆ ತಲೆಕೆರೆ ಸಾಕು ಕಡಿಮೆ ಮಾಡಿದ್ರು ಅನ್ನುವಂಥದ್ದು ಒಂದು ಕಡಿಮೆ ಮಾಡಿದ್ರು ಆ ಮೂರು ಕೆ ಜಿ ಮಾರ್ಗ ತ ಇದ್ರೆ ಬೇರೆ ಬೀಳುತ್ತೆ ದೊಡ್ಡ ಪ್ರಮಾಣಕ್ಕೆ ಗೊತ್ತಾಗಲ್ಲ ಎಷ್ಟು ಅಂತ ಓಕೆ ವೆರಸ್ ಬೆಲೆ ಏರಿಕೆ ಬೀಳತ್ತೆ ಬೀಳಲ ಅನ್ನೋಕ್ಕಾಗಲ್ಲ ಸ್ಪೆಷಲಿ ಹೆಣ್ಮಕ್ಳು ಸಿಲಿಂಡರ್ ವಿಚಾರ ಯಾರಿಗಾದ್ರೂ ಬೀಳುತ್ತೆ ಹೆಣ್ಣಾದ್ರೂ ಬೀಳುತ್ತೆ ಗಂಡಾದ್ರೂ ಬೀಳುತ್ತೆ ಸಿಲಿಂಡರ್ ಏರಿಕೆ ಕ್ಲೈಮ್ ಮಾಡ್ತಾರೆ ಸರ್ ಯು ಪಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಇದೆಲ್ಲ ಪ್ರಸ್ತಾಪ ಮಾಡಿದ್ರು ಅದು ವರ್ಕೌಟೇ ಆಗಲಿಲ್ಲ ಅದು ಒಂದು ಕೆಲವು ಟೈಮ್ಗೆ ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಗಳಲ್ಲಿ ಹೇಗೆ ಭಿನ್ನ ಕಾರಣಗಳಿಗೆ ಜನ ಓಟ್ ಹಾಕ್ತಾರೋ ಹಾಗೆ ಪ್ರಾಂತ್ಯಗಳಲ್ಲಿ ವಿಷಯಗಳನ್ನು ನೋಡೋದು ವ್ಯತ್ಯಾಸ ಆಗುತ್ತೆ ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡದಲ್ಲಿ ಈ ಧರ್ಮ ಆಧಾರಿತ ರಾಜಕಾರಣದ ಮುಂದೆ ಬೆಲೆ ಏರಿಕೆ ಕೆಲಸ ಮಾಡುತ್ತಾ ಅಂತಂದರೆ ಡೌಟ್ಫುಲ್ ಅನ್ಬೇಕು ಕಷ್ಟ ಇದೆ ಅನ್ಬೇಕು ಹೌದು ಹೋದಾಗಲೂ ಅದೇ ಥರ ಕಾಣಿಸ್ತಾ ಇತ್ತು ಸರ್ ವೆರಿ ಡೌಟ್ಫುಲ್ ಭಾಳ ಕಷ್ಟ ಇದೆ ಅಲ್ಲಿ ವೆರಾಸ್ ಇನ್ನೊಂದು ಜಾಗದಲ್ಲಿ ಅದು ಆಗಲ್ಲ ಅಂತನಬಾರ್ದು ನರೇಂದ್ರ ಮೋದಿಯವರ ಸರ್ಕಾರ ಉಚಿತವಾಗಿ ಸಿಲಿಂಡರ್ ಕೊಟ್ಟಾಗ ಹೆಣ್ಮಕ್ಳನ್ನು ಮೆಚ್ಕೊಂಡ್ಬಿಟ್ರು ಅದಕ್ಕೆ ಓಟ್ ಹಾಕಿದ್ರು ಬಂದು ಹೆಣ್ಮಕ್ಕಳು ಅನ್ನೋದಾದರೆ ಆ ಸಿಲಿಂಡರ್ಗೆ ಬೆಲೆಯಾದಾಗಲೂವೇ ಹೆಣ್ಮಕ್ಳು ಕೋಪ ಮಾಡ್ಕೋಬೇಕಲ್ಲ ಮಾಡ್ಕೋಬೇಕು ಅಥವಾ ನನ್ನ ರಾಜ್ಯದ ಎಲ್ಲ ಹೆಣ್ಣುಮಕ್ಕಳಷ್ಟು ಆರ್ಥಿಕ ತಜ್ಞರು ಇನ್ನೊಬ್ಬರಿಲ್ಲ ಅವರೆಲ್ಲ ಆರ್ಥಿಕ ತಜ್ಞರು ಹೆಣ್ಮಕ್ಕಳು ಹೇಗೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಹೆಚ್ಚಾಗಿರುವ ಪರಿಣಾಮ ತೈಲ ಉತ್ಪನ್ನಗಳ ಬೆಲೆ ಹೆಚ್ಚಾಗಿರುವ ಪರಿಣಾಮ ಉಕ್ರೇನ್ ಮತ್ತು ರಷ್ಯಾದ ವಾರ್ ನಡೀತಿರೋದ್ರಿಂದ ಹಾಂ ರೂಪಾಯಿ ಮತ್ತು ಡಾಲರ್ ಮಧ್ಯೆ ಭಾಳ ಪ್ರಾಬ್ಲಮ್ ಆಗ್ತಾ ಇರೋದರಿಂದ ವಿಶ್ವದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿರುವುದರಿಂದ ಕರೋನಾ ಹಿನ್ನೆಲೆಯಲ್ಲಿ ಸಿಲಿಂಡರ್ ಬೆಲೆ ಏರಿರುವುದರಿಂದ ನಾವು ಅದನ್ನು ಸಹಿಸ್ಕೋತೀವಿ ಅಂತ ಹೇಳೋ ಆರ್ಥಿಕ ತಜ್ಞರಾಗಿರಬೇಕು ನಮ್ಮ ಹೆಣ್ಮಕ್ಕಳು ವಿಚ್ ಇಸ್ ಕ್ರೂ ನನಗಿಷ್ಟೂ ಹೇಳಿದ್ದು ತಮಾಷೆಯಲ್ಲ ನಿಜ ಆ ನಿಜವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮ್ಮ ಹೆಣ್ಮಕ್ಕಳಿಗೆ ಇದೆ ಅಂತ ಆಗಿಬಿಟ್ರೆ ನಮ್ಮ ಮಕ್ಕಳಷ್ಟು ಪ್ರಬುದ್ಧ ಮತದಾರಿನೊಬ್ರು ಇಲ್ವೇ ಇಲ್ಲ ಇಲ್ವೇ ಇಲ್ಲ ನಿಮಗೆ ಪ್ರಧಾನಿ ವರ್ಕ್ ಆಗಲ್ಲ ಹಾಗಾಗಿ ಬೆಲೆ ಏರಿಕೆ ವರ್ಕ್ ಆಗಬಹುದು ಆಗತ್ತೆ ಕೆಲವು ಭಾಗಗಳಲ್ಲಿ ಕೆಲವು ಭಾಗದಲ್ಲಿ ಆಗಲ್ಲ ನಾನು ಹೇಳ್ತಿರೋ ಕೆಲವು ಭಾಗಗಳಲ್ಲಿ ಆಗಲ್ಲ ಆಗಲ್ಲ ಅದು ಉತ್ತರ ಪ್ರದೇಶ ಯಾರು ಗೊತ್ತು ನನಗೇನು ಗೊತ್ತು ಓಕೆ ಸರ್ ಇದೇ ಕರಾವಳಿ ಸರ್ ಕಾಂಗ್ರೆಸ್ನ ಕಷ್ಟ ಏನು ಹೇಳೋಂಗಿಲ್ಲ ಹೇಳದೆ ಇರೋಂಗಿಲ್ಲ ಅಥವಾ ಅವರು ಹಿಂದುತ್ವದ ರಾಜಕಾರಣಕ್ಕೆ ಕೌಂಟ್ರ್ ಅಂತ ನಾವು ಮಾಡ್ತೀವಿ ಅಂತ ಹೋಗೋಂಗಿಲ್ಲ ಹೋಗದೆ ಇರೋಂಗಿಲ್ಲ ಕಳೆದ ಕೆಲವು ವರ್ಷಗಳಿಂದ ಇದೇ ಪರಿಸ್ಥಿತಿ ಬಂದಿದೆಯಲ್ಲ ಸರ್ ಮತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷ ಜಾಸ್ತಿ ಇದೆ ಸರ್ ಭಾವನೆ ಮತ್ತೆ ಬದುಕು ಅಂತ ಭಾವನೆ ಮತ್ತೆ ಬದುಕು ಮುಖ್ಯ ಕಾವ್ಯಾತ್ಮಕವಾಗಿ ಕಲಾತ್ಮಕವಾಗಿ ನಿಮ್ ಕೆ ಪಿ ಸಿ ಸಿ ಅಧ್ಯಕ್ಷರು ಆ ದಿನಕ್ಕೊಂದನ್ನು ಬಂದು ಉದುರಿಸ್ತಾ ಇದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ವಚನ ಎಲ್ಲ ಹೇಳ್ತಾರೆ ಅದು ಬಿಟ್ಟು ಎತ್ಕಲ್ತಿರ್ತಾರೆ ಹೇಳ್ತಾರೆ ತಪ್ಪೇನಿದೆ ಆಯ್ತಾ ನೀವು ಹೇಳ್ರಿ ನಿಮ್ಮನೇ ಅವನು ಕಲ್ತು ನಾವು ನಿಮ್ಮನೇನೆ ಬಿಡಾಂದಿದ್ದೀವ ನಾವು ಹೇಳ್ರಿ ಆದರೆ ಕಾಂಗ್ರೆಸ್ ಈ ಗೋಜಲಿನಿಂದ ಹೊರಕು ಬರೋಕ್ಕಾಗದೇ ಇರೋದೇ ಅದರ ಬಹುದೊಡ್ಡ ಲಯಬಿಲಿಟಿ ಕೂಡ ಅದಕ್ಕೆ ನಾನು ಹೇಳೋದು ಕಾಂಗ್ರೆಸ್ಸಿಗೆ ಗಾಂಧಿ ಕುಟುಂಬ ಹೇಗೆ ಒಂದು ಅಸೆಟ್ಟು ಹಾಗೆ ಗಾಂಧಿ ಕುಟುಂಬ ಲಯಬಿಲಿಟಿನೂವೇ ಅಸೆಟ್ಟೂ ಹೌದು ಲಯಬಿಲಿಟಿನೂ ಹೌದು ಮೋದಿ ಬಿ ಜೆ ಪಿಗೆ ಹೇಗೆ ಬಹುದೊಡ್ಡ ಅನ್ಮ್ಯಾಚಬಲ್ ಅಸೆಟ್ಟು ಲಯಬಿಲಿಟಿನೂವೇ ಸರ್ ಇನ್ನೊಂದು ಅಂದರೆ ನಾಯಕತ್ವ ಹಂಗೆ ಡೌನ್ ಆಗ್ಬಿಡ್ತಾ ಬಂತ ಸರ್ ಜನಾರ್ದನ್ ಪೂಜಾರಿ ವೀರಪ್ ಮೊಯ್ಲಿ ಅದಾದ್ಮೇಲೆ ಆಸ್ಕರ್ ಫರ್ನಾಂಡಿಸು ಈ ರೀತಿಯಾಗಿ ಅದೇನಾದರೂ ಪ್ರದೇಶ ನೀರು ಬಂದಾಗಳೆ ಹೊಸ ನೀರು ನೀರು ಹೋಗಲೇಬೇಕು ಆದರೆ ಒಂದು ದೇಶ ಮತ್ತು ಒಂದು ಪಕ್ಷ ಮತ್ತು ಒಂದು ಸಂಸ್ಥೆಯ ಶಕ್ತಿಯಲ್ಲಿ ಅಡಗಿರಬೇಕು ಅಂದರೆ ಮುಂದಿನ ಜನಾಂಗಕ್ಕೆ ನೀವು ತಯಾರು ಮಾಡಬೇಕಾದಂಥ ಸವಾಲು ರೂಪದಲ್ಲಿ ನಾಯಕತ್ವಗಳನ್ನು ತಯಾರಿ ಮಾಡ್ಕೊಳ್ಳೋದ್ರಿ ಅಂದರೆ ಇಂದಿಗೆ ನಮ್ಮ ಈ ನಡು ರಸ್ತೆಯ ನಡುಬೀದಿ ನಾರಾಯಣನ ಕತೆ ಮುಗಿತಾ ಇದೆ ನಡುಬೀದಿ ನಾರಾಯಣ ಅಂತ ಒಂದು ಭಾಳ ಫೇಮಸ್ ಡ್ರಾಮಾ ಕೆರನೇನು ಹಾಂ ಅದು ಹಾಗಾಗಿ ನಾನೇ ಅದನ್ನು ಅಂದ್ಕೊಳ್ಳೋದಾದರೆ ನಡುಬೀದಿ ನಾರಾಯಣನ ಈ ಕತೆ ಇವತ್ತಿಗೆ ಮುಗೀತು ಯಾಕ್ರಿ ನಡುಬೀದಿ ಅಂದರೆ ನಿಂತ ವಿಧಾನಸೌಧದಲ್ಲಿ ನಾಳೆ ನಿಮ್ಮ ಮುಂದೆ ಬೆಂಗಳೂರು ಬಹಳ ವಿಚಿತ್ರವಾಗಿದೆ ಹೇಗೆ ಅರ್ಬನ್ ಏರಿಯಲ್ ಡೆವಲಪ್ ಆಗೋ ಪಾರ್ಟಿಗಳು ಹೇಗೆ ಅದನ್ನು ಉಳಿಸ್ಕೊಳತ್ವೆ ಅನ್ನೋದು ಆಶ್ಚರ್ಯಕರ ನನಗೆ ಅದು ಹೇಗಿದೆ ಅನ್ನೋದು ನಮಗೆ ನಾಳೆ ಗೊತ್ತಾಗುತ್ತೆ ನಿಮಗೆ ಕಿತ್ತೂರು ಕರ್ನಾಟಕ ಇಚ್ ಇಸ್ ಅಂಥ ಕಾಲ ಹಿಂದಿನ ಕಾಲದ ಮುಂಬೈ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕ ಮತ್ತು ಇದು ಮಲೆನಾಡು ಎರಡು ಮಿಕ್ಸ್ ಆಗಿ ಅಲ್ವಾ ಅದೆರಡು ಮಿಕ್ಸ್ ಆಗಿ ನಾಳೆ ತೊಗೊತೀವಿ ಅದಾದಮೇಲೆ ನಾಳೆನೇ ಫೈನಲ್ ಫಿಗರ್ಗೆ ಹೊರಗೆ ಬರುತ್ತೆ ನೀವು ಅಲ್ಲಿವರೆಗೂ ನಮ್ಮನ್ನು ಸಹಿಸ್ಕೋಬೇಕು ಏನು ಸುಮ್ಮನೆ ಹತ್ರ ಕಡೆಗೆ ಒಂದು ದಿನಕ್ಕೆ ಇದನ್ನೆಲ್ಲ ಇಟ್ಬಿಟ್ಟು ನಮ್ಮ ಮುಂದೆ ಖಾಲಿ ಮಾಡ್ಕೊಂಡು ಹೋಗಬೇಕು ತಾನೆ ನೀವು ಯಾಕೆ ಈ ಪ್ರಾಣ ತಿನ್ನೋ ಕೆಲಸ ನಿಮ್ಮದು ಎರಡೆರಡು ದಿನಕ್ಕೆ ಏನು ಮಾಡೋದು ನಾನು ಚೆಕ್ ಮಾಡಿದೆ ಈ ಎಂಟರ್ಟೈನ್ಮೆಂಟ್ ಚಾನಲ್ನವ್ರ ಹತ್ರ ಅವ್ರ ಅಂದರು ಧಾರಾವಾಹಿ ಎಳೆದಷ್ಟು ಲಾಭ ಸುಮ್ಮನೆ ಇರೋ ರೈ ಅಂದರು ಬಟ್ ನಾನೇನು ಮಾಡಬೇಕು ಅದಕ್ಕೆ ನಾಳೆಗೆ ಇಟ್ಕೊಂಡಿದ್ದೀನಿ ನಾಳೆ ನಿಮ್ಮ ಮುಂದೆ ನಾವು ನಾಲ್ವರು ಮತ್ತೆ ಹಾಜರಾಗ್ತಾ ಇದ್ದೀವಿ ಈಗ ನಾನು ಮತ್ತು ನನ್ನ ಸಹೋದ್ಯೋಗಿಗಳಾದ ಅರುಣ್ ಬಡಿಗೇರ್ ಸುಖೇಶ್ ಹಾಗೂ ರವೀಶ್ ನಿರ್ಗಮಿಸ್ತಾ ಇದ್ದೀವಿ ನಾಳೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿಯವರೆಗೆ ನಮಗೆಲ್ಲ ನಮಸ್ಕಾರ ಥ್ಯಾಂಕ್ ಯು ಈ ಸರ್ವೆ ನಿಮ್ಮ ಮನಸ್ಸನ್ನು ಮೆಚ್ಚಿಸತ್ತೆ ಅಂತ ನಾವು ಅಂದ್ಕೊಟ್ಟಿದ್ದೀವಿ ಬೆಂಗಳೂರು ಕಿತ್ತೂರು ಕರ್ನಾಟಕ ಮಧ್ಯ ಮತ್ತು ಮಲೆನಾಡು ಸಮಗ್ರ ಕರ್ನಾಟಕದ ಸಮಗ್ರ ಸಮೀಕ್ಷೆ ನಾಳೆ ಸಂಜೆ ಏಳರಿಂದ